ರಾಜ್ಯಾದ್ಯಂತ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಕ್ಕಳಿಗೆ ನಡೆಯುವ ಮಕ್ಕಳ ಕಲಿಕಾ ಹಬ್ಬ ಶುಕ್ರವಾರ ನಗರದ ಪರ್ಲಡ್ಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಿತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಸಮೂಹ ಸಂಪನ್ಮೂಲ ಕೇಂದ್ರ ಹಾಗೂ ಪರ್ಲಡ್ಕ ಹಿರಿಯ ಪ್ರಾಥಮಿಕ ಶಾಲಾ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಲಿಕಾ ಹಬ್ಬದ ಅಂಗವಾಗಿ ಶಾಲಾ ವಟಾರವನ್ನ ತಲಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು ಉದ್ಘಾಟನಾ ಕಾರ್ಯಕ್ರಮ ಮೊದಲು ಪರ್ಲಡ್ಕ ವೃತ್ತದಿಂದ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬ್ಯಾಂಡ್ ಮೂಲಕ ಮೆರವಣಿಗೆಯಲ್ಲಿ ಅತಿಥಿಗಳನ್ನ ಸಮಾರಂಭ ವೇದಿಕೆಗೆ ಕರೆತಂದರು ಉದ್ಘಾಟನಾ ಸಮಾರಂಭದಲ್ಲಿ ವಿಶೇಷವಾಗಿ ವಿಜ್ಞಾನ ಪ್ರಯೋಗದ ಮಾದರಿಯೊಂದನ್ನ ಪ್ರದರ್ಶಿಸಲಾಯಿತು ಶಾಲಾ ಶಿಕ್ಷಕಿ ಯಶೋಧಾ ಅವರು ತೆಂಗಿನ ಗರಿಯಿಂದ ಟೋಪಿ ರಚಿಸಿದ್ದು ಎಲ್ಲರ ಗಮನ ಸೆಳೆಯಿತು ಟೋಪಿಯನ್ನು ಅತಿಥಿಗಳಿಗೆ ತೊಡಿಸಲಾಯಿತು ಪುತ್ತೂರು ಶಾಸಕ ಸಂಜೀವ ಮಠಂದೂರು ಕಲಿಕಾ ಹಬ್ಬಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಪ್ರಕೃತಿ ಜೊತೆಗೆ ಬದುಕಿ ಬದುಕು ರೂಪಿಸುವ ಕುರಿತು ಇಂದಿನ ಕಲಿಕಾ ಹಬ್ಬದ ಉದ್ದೇಶವಾಗಿತ್ತು ಎಂದು ಮಾತನಾಡಿದ್ದಾರೆ ಜೊತೆಗೆ ವಿಜ್ಞಾನವನ್ನ ಮೈಗೂಡಿಸಿಕೊಂಡು ಧಾರ್ಮಿಕ ಸಾಂಸ್ಕೃತಿಕ ಹಬ್ಬಗಳಿಗೆ ಯಾವ ರೀತಿಯ ಕೊಡುಗೆಗಳನ್ನು ನೀಡಬಹುದು ಎಂಬುದನ್ನು ಇಲ್ಲಿ ತೋರಿಸಿಕೊಟ್ಟಿದ್ದಾರೆ ಶೈಕ್ಷಣಿಕ ಹಬ್ಬದ ಮೂಲಕ ಅಮೂಲಾಗ್ರ ಬದಲಾವಣೆ ಕಾಣಬಹುದು ಎಂದಿದ್ದಾರೆ ಇನ್ನು ವೇದಿಕೆಯಲ್ಲಿ ತಾಲೂಕು ಸಂಪನ್ಮೂಲ ವ್ಯಕ್ತಿ ಸಂಜಯನಗರ ಶಾಲಾ ಮುಖ್ಯ ಶಿಕ್ಷಕ ರಮೇಶ್ ಉಲಯ ಶಿಕ್ಷಣಾಧಿಕಾರಿ ಕಚೇರಿಯ ನವೀನ್ ವೇಗಸ್ ಸುಧಾಕರ್ ನವೀನ್ ಶಾಲಾ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಪ್ರಸನ್ನ ಭಟ್ ಮತ್ತಿತರರು ಉಪಸ್ಥಿತರಿದ್ದರು ಉಳಿದಂತೆ ಇಲ್ಲಿಯ ಮಕ್ಕಳ 120 ಊಟದ ಮಕ್ಕಳ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಕೊಟ್ಟಿದ್ದಾರೆ ಇಷ್ಟು ಅಂದ್ರೆ ನಮ್ಮಲ್ಲಿ 7 ಶಾಲೆಗಳು ಬರ್ತವೆ ಸಾಮೆತಡಕ ನೆಲ್ಲಿಕಟ್ಟೆ ಆರ್ಯಾಪು ಸಂಜಯ ನಗರ ಉದ್ಘಾಟನೆ ಮಾಡ್ತಾರೆ ಏನೋವನ್ನು ಬಳಸಿ ಇದನ್ನು ಸೈನ್ಸ್ ಇದನ್ನ ಮತ್ತೆ ಮಕ್ಕಳಿಗೆ ಹೇಳಿಕೊಡ್ತಾರೆ ಹೇಗೆ ಮಾಡುದಂತ ಎಲ್ರಿಗೂ ವಂದನೆಗಳು ಅದರ ಜೊತೆ ಮಕ್ಕಳಿಗೆ
ಅವರ ಕ್ಷೇತ್ರದ 111 ಶಾಲೆಗಳಿಗೆ ಸುಮಾರು 330,000 ವೆಚ್ಚದಲ್ಲಿ ಮಕ್ಕಳ ಹಬ್ಬ ಒಂದು ವಿಶಿಷ್ಟವಾಗಿ ಪ್ರಕೃತಿಯ ಜೊತೆಯಲ್ಲಿ ನಾವೆಲ್ಲ ಬದುಕಬೇಕು ಪ್ರಕೃತಿಯ ಮೂಲಕ ತಮ್ಮ ಬದುಕನ್ನು ರೂಪಿಸಬೇಕು ಎನ್ನುವಂತದ್ದು ಈ ಮಕ್ಕಳ ಹಬ್ಬದ ಸಂದೇಶ ನಾವು ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆ ಮಾಡುತ್ತೇವೆ ನಮ್ಮ ನಮ್ಮ ಜಾತಿ ಸಮುದಾಯಕ್ಕೆ ಸಂಬಂಧಪಟ್ಟಂತ ಹಬ್ಬಗಳನ್ನು ಆಚರಣೆ ಮಾಡುತ್ತೇವೆ ಸಾಂಸ್ಕೃತಿಕ ಹಬ್ಬವನ್ನು ಆಚರಣೆ ಮಾಡುತ್ತೇವೆ ಹಬ್ಬಗಳು ಒಂದು ಮನಸೋಲ್ಲಾಸ ಸಂಭ್ರಮವನ್ನು ಒಬ್ಬ ವ್ಯಕ್ತಿಗೆ ಹಬ್ಬ ಕೊಡುತ್ತದೆ ಅದರ ಜೊತೆಯಲ್ಲಿ ಇವತ್ತು ತಮಗೆ ತಮ್ಮ ಶೈಕ್ಷಣಿಕ ಜೀವನದಲ್ಲಿ ಕಲಿಕೆಯ ಒಟ್ಟಿಗೆ ಈ ಪ್ರಕೃತಿಯ ಒಟ್ಟಿಗೆ ನಾವು ಎಷ್ಟು ಕಲಿಯಕಿದೆ ಪ್ರಕೃತಿಯಿಂದ ನಮ್ಮ ಬದುಕನ್ನು ಎಷ್ಟು ಹಸನು ಮಾಡಬಹುದು ಅಂತ ಹೇಳುವಂತ ಸಂದೇಶ ಕೂಡ ಈ ಮಕ್ಕಳ ಹಬ್ಬ ಕೊಡ್ತಾ ಇದೆ ಈ ಹಬ್ಬದ ಜೊತೆಯಲ್ಲಿ ಇವತ್ತು ಗ್ರಾಮೀಣ ಭಾಗದ ಮಕ್ಕಳು ಕೂಡ ತನ್ನ ಸುತ್ತಮುತ್ತ ಇರುವಂತ ಆ ಪರಿಸರವನ್ನು ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡು ತಾವು ಪ್ರಬುದ್ಧರಾದಾಗ ಆ ಪ್ರಕೃತಿಯನ್ನು ಹೇಗೆ ಉಳಿಸಿಕೊಳ್ಳಬೇಕು ಎನ್ನುವಂತ ಸಂದೇಶ ಕೂಡ ಈ ಹಬ್ಬದ ಮುಖಾಂತರ ಇದೆ ಒಂದಷ್ಟು ಇಲ್ಲಿ ಮಾಡಿದಂತ ಕೆಲವು ನಮ್ಮ ಮಕ್ಕಳ ಈ ಒಂದು ಸಲಕರಣೆಗಳು ಕೆಲವು ಸಾಮಗ್ರಿಗಳು ಇವತ್ತು ಪ್ರಕೃತಿಯನ್ನು ನೆನಪಿಸುವ ಒಟ್ಟಿಗೆ ನಮ್ಮ ಹಿರಿಯರು 50 ವರ್ಷದ ಹಿಂದೆ 100 ವರ್ಷದ ಹಿಂದೆ ಜೀವನ ಮಾಡಬೇಕಿದ್ರೆ ಯಾವ ರೀತಿಯಾಗಿ ತಮ್ಮ ಬದುಕು ಕಟ್ಟಿಕೊಂಡಿದ್ದರು ಅವರ ಬದುಕು 100 ವರ್ಷದ ಹಿಂದೆ ಹೇಗಿತ್ತು ಅಂತ ಹೇಳಿ ತಿಳ್ಕೊಂಡು ನಾವು ಈಗ ಹೇಗಿದ್ದೇವೆ ಅಂತ ಹೇಳಿ ತಿಳ್ಕೊಳ್ಳುವಂತ ಸಂಗತಿ ಕೂಡ ಇವತ್ತು ಈ ಪ್ರಕೃತಿಯಿಂದ ಆಗ್ತದೆ ಮತ್ತು ಹಬ್ಬಗಳ ನಮ್ಮ ಧಾರ್ಮಿಕ ಹಬ್ಬಗಳ ಆ ಕೆಲ ವೈಶಿಷ್ಟ್ಯಗಳಿದೆ ಈ ವೈಶಿಷ್ಟ್ಯಗಳಲ್ಲಿ ಇವತ್ತು ವಿಜ್ಞಾನ ಕೂಡ ಒಟ್ಟಿಗೆ ಇದೆ ಆ ವಿಜ್ಞಾನವನ್ನು ಮೈಗೂಡಿಸಿಕೊಂಡು ಇವತ್ತು ನಮ್ಮ ಧಾರ್ಮಿಕ ಹಬ್ಬಗಳು ಸಾಂಸ್ಕೃತಿಕ ಹಬ್ಬಗಳು ಯಾವ ರೀತಿಯ ಸಂದೇಶವನ್ನು ಸಮಾಜಕ್ಕೆ ಕೊಟ್ಟಿದೆ ಅಂತ ಹೇಳಿ ನಮ್ಮ ಮಕ್ಕಳು ಇವತ್ತು ಶಾಲೆಯಲ್ಲಿ ತಿಳ್ಕೊಳ್ಳಬೇಕು ಅಂತ ಹೇಳಿ ಇಂತ ವಿಶಿಷ್ಟ ಕಾರ್ಯಕ್ರಮವನ್ನು ಕ್ಲಸ್ಟರ್ ಮಟ್ಟದಲ್ಲಿ ಆಯೋಜನೆ ಮಾಡಿ ಆಯ್ದ ಮಕ್ಕಳಿಗೆ ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿ ಕೊಟ್ಟು ಇವತ್ತು ಒಂದು ಇತಿಹಾಸ ಇರುವಂತ ನಮ್ಮ ಪರ್ಲಡ್ಕ ಪ್ರಾಥಮಿಕ ಶಾಲೆ ಇಲ್ಲಿ ಪ್ರಸನ್ನ ಭಟ್ರಿಲಿ ಕೂತುಕೊಳ್ಳಬೇಕಿದ್ರೆ ಈ ಶಾಲೆಯ ಜೀರ್ಣೋದ್ಧಾರಾಗಿತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಾಗಿತ್ತು ದೇವಸ್ಥಾನಕ್ಕೆ ಅಂದ್ರೆ ಜೀರ್ಣೋದ್ಧಾರ ಅಂತ ಹೇಳ್ತಾರೆ ಶಾಲೆ ಕೂಡ ಅದೇ ರೀತಿಯಲ್ಲಿ ನಾವು ಜ್ಞಾನ ದೇಗುಲ ದೇವ ಮಂದಿರ ಅಂತ ಹೇಳ್ತೇವೆ ಬೇರೆ ಬೇರೆ ಇದನ್ನು ಹಾಗೆ ಶಾಲೆ ಕೂಡ ದೇವಸ್ಥಾನಕ್ಕೆ ಸರಿಯಾದ ಸರಿ ಸಮಾನವಾದ ಇಲ್ಲಿ ದೇವರಲ್ಲಿದ್ದರೂ ಮಕ್ಕಳಲ್ಲಿ ದೇವರನ್ನು ಕಾಣುವಂತ ಸಂಗತಿಯನ್ನು ಮಾಡ್ತೇವೆ ಹಾಗೆ ಆ ಮಕ್ಕಳ ಭವಿಷ್ಯವನ್ನು ರೂಪಿಸುವಂತ ಕೆಲಸ ಹಿರಿ ವಿದ್ಯಾರ್ಥಿಗಳು ಮಾಡಿ ಶಾಲೆಯ ಆ ಒಂದು ಅಭಿವೃದ್ಧಿಯನ್ನು ಮತ್ತೆ ಪುನಶ್ಚೇತನಗೊಳಿಸುವಂತ ಸಂಗತಿಯನ್ನು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಯಶೋಧ ಟೀಚರ್ ಬಗ್ಗೆ ಉಲ್ಲೇಖ ಮಾಡಿದರು
ಎಲ್ಲರಿಗಿಂತ ಭಿನ್ನ ಅಂತ ಹೇಳಿ ಬಾಕಿಯವರು ಹಾಗೆ ಆಗಬೇಕು ಅಂತ ಹೇಳಿದ್ರು ನೀವು ಸರಿ ಅದು ಅವರು ಹಾಗೆ ಎಲ್ಲ ಆಗ್ಬೇಕು ಅಂತ ಹೇಳಿ ಹಾಗಾದ್ರೆ ಪುತ್ತೂರು ತಾಲೂಕಿ ಒಂದು ವೈಶಿಷ್ಟ್ಯಪೂರ್ಣವಾದಂತ ಒಂದು ಶೈಕ್ಷಣಿಕ ಹಬ್ಬವನ್ನು ಆಚರಣೆ ಮಾಡಬಹುದು ಶಾಲೆಯಲ್ಲಿ ಅಮೂಲಾಗಿರುವಂತಹ ಬದಲಾವಣೆಗಳನ್ನು ನಾವು ಕಾಣಬಹುದು ಅಂತೇಳಿ ತಾವೆಲ್ಲ ಉಲ್ಲೇಖ ಮಾಡಿದರೆ ಇಂತಹ ಹಬ್ಬ ಯಶಸ್ವಿಯಾಗಿ ನಡೆಯಲಿ ಮಕ್ಕಳು ಕೂಡ ತಮ್ಮ ಪ್ರಕೃತಿಯನ್ನು ಆರಾಧನೆ ಮಾಡುವ ಜೊತೆಯಲ್ಲಿ ತಮ್ಮ ಶಿಕ್ಷಣದಲ್ಲಿ ಇವತ್ತು ಪ್ರಕೃತಿಯ ಪಾಠವನ್ನು ಕೂಡ ಅಳವಡಿಸಿಕೊಂಡು ಇವತ್ತು ಈ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಭಾಗದಲ್ಲಿ ಇರುವಂಥ ಎಲ್ಲ ಸಂಪನ್ಮೂಲಗಳನ್ನು ಸದುಪಯೋಗಪಡಿಸಿಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಸಂತೋಷಪೂರ್ವಕವಾಗಿ ದೀಪ ಪ್ರಜ್ವಲಿಸುವ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈ ಮಕ್ಕಳ ಭವಿಷ್ಯ ಕೂಡ ಈ ಒಂದು ಕಾರ್ಯಕ್ರಮದ ಮುಖಾಂತರ ಉಜ್ವಲವಾಗಲಿ ಅಂತೇಳಿ ಹಾರೈಸ್ತಾ ನನ್ನ ಮಾತನ್ನು ಸರಿ ಜೈ ಹಿಂದ್.